ಮಹಿಳೆಯರಿಗೆ ಫ್ರೀ ಬಸ್ ಪಾಸ್ ಇಲ್ಲಿದೆ ನೋಡಿ, ಅವರು ಅದನ್ನು ಓದ್ತೀನಿ, ಅವರ ಇದಿದೆ ಮ್ಯಾನಿಫೆಸ್ಟೋನ ಇಲ್ಲಿದೆ ನೋಡಿ, ಮ್ಯಾನಿಫೆಸ್ಟೋ ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋ ಇದು ಮ್ಯಾನಿಫೆಸ್ಟೋ. ಅದರಲ್ಲಿ ಮಹಿಳೆಯರಿಗೆ ಏನಿದೆ, ಫ್ರೀ ಬಸ್ ಪಾಸ್, ಮಹಿಳೆಯರಿಗೆ ಉಚಿತ ಬಸ್ ಪಾಸ್, ಬಸ್ ಪಾಸ್ ಅಲ್ಲ ಬಸ್ ಪ್ರಯಾಣ. ಅದಕ್ಕೆ ಏನು ಡಿ ಕೆ ಶಿವಕುಮಾರ್ ಏನೇನು ಹೇಳೋರಲ್ಲಪ್ಪ, ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ, ಏನು ಹೇಳಿದ್ದಾರೆ ಅಂದರೆ ಕೇಳಿಸ್ಕೊಳ್ಳಿ, ಮಾವನ ಮನೆಗೆ ಹೋಗೋರಿಗೆ ಬಸ್ ಫ್ರೀ, ಹೆಣ್ಮಕ್ಕಳು ಸೊಸೆ ಕರ್ಕೊಂಬರೋಕ್ಕೆ ಅತ್ತೆ ಹೋದರೆ ಫ್ರೀ, ದೇವಸ್ಥಾನಕ್ಕೆ ಹೋದರೆ ಫ್ರೀ. ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿರೋದು ಹಾಕ್ಬೇಕಾದ್ರೆ ವಿಡಿಯೋ ಹಾಕಿ ತೋರಿಸ್ತೀನಿ, ಎಲ್ಲ ಇದೇ ಶಬ್ದಗಳು. ಹಾಸನಕ್ಕೆ ಹೋಗ್ಬೇಕಾದ್ರೆ ಫ್ರೀ, ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಯಾರು ಕೂಡ ಮಹಿಳೆಯರು ಟಿಕೆಟ್ ತಗೊಳಂಗಿಲ್ಲ, ಟಿಕೆಟ್ ತಗೊಂಬೇಡಿ. ಇದು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಹೇಳಿರೋದು, ಯಾರೂ ತಗೊಳಂಗಿಲ್ಲ. ಈಗೇನು ಹೇಳ್ತೀರಾ, ದಾರೆಗೆ ಹೋಗೋರಿಗೆಲ್ಲ ಕೊಡಕ್ಕಾತತ ಅಂತ ಹೇಳ್ತೀರ. ಈಗ ಬಿ ಪಿ ಎಲ್ ಆಗಲೇ ಬಿ ಪಿ ಎಲ್ ಕಾರ್ಡ್ಗಳಿಗೆ ಏನು ಕ್ಯೂ ನಿಂತೈತೆ ಎಲ್ಲ ಕಡೆ, ಅಧಿಕಾರಿಗಳು ಅವಾಗೆ ಮೆಸೇಜ್ ಕೊಟ್ಟಿದ್ದಂಗೆ ಇದ್ದಾರೆ ಎಲ್ಲರಿಗೂ ಕೂಡ. ಅಂದರೆ ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್, ನಿಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಏನಿದೆ, ಎಲ್ಲ ಮಹಿಳೆಯರು ಅಂತ ಇದೆ, ಎಲ್ಲೂ ಅದಕ್ಕೆ ಕಂಡೀಷನ್ ಹಾಕಿಲ್ಲ. ಈಗ ಹೇಳ್ತಾ ಇದ್ದೀರಾ ಆರ್ಥಿಕ ಸಂಪನ್ಮೂಲ ಮಾಹಿತಿ, ನಿಮಗೆ ಜ್ಞಾನ ಇಲ್ಲ. 14-15 ಬಜೆಟ್ ಮಂಡನೆ ಮಾಡಿದ್ದೀರಾ, 13 ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಈಗ ಇನ್ನೊಂದು ಬಜೆಟ್ ಮಂಡನೆ ಮಾಡೋದು, 13 ಬಜೆಟನ್ನು ಮಂಡನೆ ಮಾಡೋಂಥ ಸಿದ್ದರಾಮಯ್ಯನವರು, ಗೌರವಾನ್ವಿತ ಸಿದ್ದರಾಮಯ್ಯನವರು, ನಿಮಗೆ ಜ್ಞಾನ ಇರಲ್ವಾ? ಎಷ್ಟು ಜನ ಬಿ ಪಿ ಎಲ್ ಅವರು ಇದ್ದಾರೆ, ಎಷ್ಟು ಜನ ಮಹಿಳೆಯರಿದ್ದಾರೆ, ಎಷ್ಟು ಜನ ಯುವಕರು ಇದ್ದಾರೆ, ಎಷ್ಟು ಕರೆಂಟು ಇವ್ರು ಚೇರ್ಮನ್. ಅದಕ್ಕೆ ನಾರ್ಮಲಿ ಸಿ ಎಮ್ಮು ಎಲೆಕ್ಟ್ರಿಕ್ ಇದಕ್ಕೆ ಏನು ವಿದ್ಯುತ್ ಇಲಾಖೆಗೆ ಚೇರ್ಮನ್, ಮಂತ್ರಿ ವೈಸ್ ಚೇರ್ಮನ್ ಇರ್ತಾರೆ. ನಿಮ್ಗೆ ಗೊತ್ತಿರಲ್ಲ ಎಷ್ಟು ಯೂನಿಟ್ ತಯಾರಾಗ್ತೈತೆ, ಎಷ್ಟು ಯೂನಿಟ್ ಖರ್ಚಾಗ್ತೈತೆ, ಇದರಿಂದ ಲಾಸ್ ಎಷ್ಟು ಆಗ್ತಾ ಇದೆ ಇವತ್ತು, ಎಷ್ಟು 200 ಯೂನಿಟ್ ಕೊಟ್ಟರೆ ಏನು, ಇದೆಲ್ಲ ಜ್ಞಾನ ಇಲ್ದಿರೋ ಪ್ರಿಂಟ್ ಮಾಡಿದಾರೆ ನಿಮಗೆ. ಈ ಗ್ಯಾರಂಟಿ ಕಾರ್ಡ್ ಮಾಡೋವಾಗ ಜ್ಞಾನ ಇರಲಿಲ್ವಾ ನಿಮಗೆ ಪ್ರಿಂಟ್ ಮಾಡೋವಾಗ? ಈಗೇನು ಹೇಳ್ತೀರಾ, ಏನು ಹಂಗೆ ಕೊಟ್ಬಿಡೋಕ್ಕಾಗ್ಬಿಡ್ತತಾ, ಮಾಹಿತಿ ತೊಗೊಂತೀರಿ ಅಂತ. 14 ಸರಿ ಬಜೆಟ್ ಮಂಡನೆ ಮಾಡಿದಂಥ ಸಿದ್ದರಾಮಯ್ಯನವರೇ, ನಿಮ್ಗೆ ಮಾಹಿತಿ ಇಲ್ಲ ಅಂದರೆ ಏನರ್ಥ? ಜನ ನಗಲ್ವಾ ನಿಮಗೆ? ಮಾಹಿತಿ ಇದೆಯಾ ಇಲ್ಲ ಅಂತೇಳಿ ಜನ ನಗಲ್ಲ ಇವತ್ತು.